ನಮಸ್ಕಾರ ವೀಕ್ಷಕರಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹಾದೇವ ಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯ ದೌರ್ಭಾಗ್ಯ ಏನು ಅಂತ ಹೇಳಿದ್ರೆ ಕೇವಲ ಒಂದು 3-4 ಸಮಾಜದ ಕಪಿಮುಷ್ಟಿಯಲ್ಲಿರುವುದು ನಮ್ಮ ಒಂದು ದೌರ್ಬಲ್ಯವಾಗಿರುತ್ತದೆ ಎಂಬುದಾಗಿ ಈ ದಿನ ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಸಹಸ್ರ ಫೌಂಡೇಶನ್ ವತಿಯಿಂದ ಕೊರೋನಾ ವಾರಿಯರ್ಸ್ಗಳಿಗೆ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿದ್ದ ರಾಜ್ಯಾಧ್ಯಕ್ಷರಾದ ಶ್ರೀ ಉದಯ್ ಸಿಂಗ್ ರವರು ತಿಳಿಸಿರುತ್ತಾರೆ ಸಹಯೋಗದಲ್ಲಿ ಇವತ್ತು ಕರೋನಾ ವಾರಿಯರ್ಸ್ಗೆ ಅಭಿನಂದನೆಗಳನ್ನ ಇಟ್ಕೊಂಡಿದ್ದಾರೆ ಕರೋನಾ ವಾರಿಯರ್ಸ್ಗಳು ಯಾರು ಕರೋನಾ ಸಮಯದಲ್ಲಿ ಅತ್ಯಂತ ಸೇವೆಯನ್ನು ಸಲ್ಲಿಸಿದ್ರು ಸಮಾಜಕ್ಕೆ ಕರೋನಾ ಬಂದಿರೋರಿಗೆ ಅವರೆಲ್ಲರೂ ಕೂಡ ಒಂದು ಅಭಿನಂದನೆ ಇಟ್ಕೊಂಡು ಒಳ್ಳೆ ಸೇವೆನ ಮಾಡಿದ್ದಾರೆ ಜೊತೆಗೆ ಫುಡ್ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ ಏನು ಕರ್ನಾಟಕ ಕ್ಷತ್ರಿಯ ಸಂಘ ಮತ್ತು ಸಹಸ್ರ ಫೌಂಡೇಶನ್ ಅವರು ಅತ್ಯುತ್ತಮವಾದಂತ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ದಿನ ಕೂಡ ಅದೇ ರೀತಿ ನೂರಾರು ಜನಕ್ಕೆ ಕಿಟ್ಗಳನ್ನು ಕೊಟ್ಟು ಸನ್ಮಾನಗಳನ್ನು ಮಾಡಿದ್ದಾರೆ ಯಾಕೆಂದರೆ ಯಾರು ಕಷ್ಟದಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ಅವನ ಸ್ಮರಿಸ್ಕೊಳ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಆ ಕೆಲಸನ ಇವತ್ತು ಕ್ಷತ್ರಿಯ ಸಮಾಜದವರು ಮಾಡಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ದೊಡ್ಡ ಬೊಕಳೆಗಳು ರಾಮದಾಸ ದೊಡ್ಡ ಬೊಕಳೆ ಅದ್ರ ಜೊತೆಯಲ್ಲಿ ಆ ಮಂತ್ರಿನೂ ಆ ಬೊಕಳೆ ಮಾತು ಕೇಳ್ಕೊಂಡು ಹೇಳ್ತಾ ಇದ್ದಾರೆ ಬನ್ನಿ ಈಗಲೂ ಕೆ ಆರ್ ಕ್ಷೇತ್ರದಲ್ಲಿ ಇನ್ನೂ 8 ಜನ ಬಾಕಿ ಇದ್ದಾರೆ ಅನ್ನ ತೋರಿಸ್ಕೊಡ್ತೀವಿ ಒಂದು 80% ಅಲ್ಲ ಸಿಂಗಲ್ ಡೋಸು 70-80% ಆಗಿರ್ಬೋದು ಅಂತ ಅಂದ್ಕೋತೀನಿ ಸಂಪೂರ್ಣ ಆಗಿರೋದಂತೂ ಸಾಧ್ಯವೇ ಇಲ್ಲ ನಾವೇ ಪ್ರತಿನಿತ್ಯ ಮನೆ ಮನೆ ಭೇಟಿ ಕೊಟ್ಟಾಗ ಇನ್ನೂ ಸಾಕಷ್ಟು ಜನ
ಮೊದಲನೇ ಲಸಿಕೆನೇ ಹಾಕ್ಸ್ಕೊಂಡಿಲ್ಲ. ಅವ್ರಿಗೆಲ್ಲ ನಾನು ಮನೆಮನೆಗೆ ಹೋದಾಗೆಲ್ಲ ಹೇಳೋದು ಲಸಿಕೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಎಲ್ಲ ಬರೀ ಸುಳ್ಳುಗಳು ಹೇಳ್ತಕ್ಕಂಥದ್ದೇ ಇವ್ರ ಕೆಲಸಗಳು. ಸಾಂಸ್ಕೃತಿಕವಾಗಿ ನಾಡದೇವತೆ ಪೂಜೆ ಮಾಡಬೇಕು, ದಸರಾ ಮಾಡ್ತಾ ಇದ್ದಾರೆ, ಮಾಡಲಿ, ಅದರಲ್ಲಿ ನಮ್ಮದು ತಕರಾರೇನಿಲ್ಲ. ಮತ್ತೆ ಜನಗಳಲ್ಲಿ ಆ ಏನು ಕರೋನಾ ಮಂಕ್ ಅವ್ದಿತ್ತು ಅದನ್ನು ಮರೆತು ಜನ ಉತ್ಸಾಹದಿಂದ ಹೊರಬರಲಿ. ಉತ್ಸಾಹ ಮತ್ತು ದಸರಾ ಒಂದು ಇದನ್ನು ಎಲ್ಲರೂ ಸಂತೋಷವಾಗಿ ಆಚರಿಸ್ಲಿ ಅಂತ ನಾನು ಶುಭಾಶಯ ಅವ್ರಿಗೆ ಹೇಳ್ತೇನೆ. ನೋಡಿ, ಇದುವರೆಗೂ ರಾಜಕಾರಣಿಗಳನ್ನ ಯಾರನ್ನು ಕರೆದಿರಲಿಲ್ಲ. ಇದುವರೆಗೂ ಮಾಡಿದ್ದಲ್ಲ ಯಾರು ನಮ್ಮ ರಾಷ್ಟ್ರ ಪ್ರಶಸ್ತಿ ಪಡಿಸಿದಂಥವರು, ಮತ್ತು ಅತಿ ಹೆಚ್ಚಿನ ಉನ್ನತ ಸೇವೆಯನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಮಾಡಿದವ್ರನ್ನ ಮಾಡ್ತಿದ್ರು. ರಾಜಕಾರಣಿಗಳನ್ನ ಇದೊಂದು ಒಬ್ಬ ಹೊಸ ಪ್ರೆಸಿಡೆಂಟ್ ಆಯ್ತಿದ್ದು. ನಿಜವಾಗ್ಲೂ ಕೂಡ ಸಮಾಜದಲ್ಲಿ ಬೇರೆ ಸೇವೆ ಸಲ್ಲಿಸೋರಿಗೆ ಅವಕಾಶ ಕೊಡಬೇಕಾಯಿತು. ರಾಜಕಾರಣಿಗಳು ಎಲ್ಲರೂ ವೇದಿಕೆಯಲ್ಲಿ ಇರ್ತೀವಿ, ಅವರು ಬೇಕಾದಷ್ಟು ಕೆಲಸಗಳನ್ನ ಮಾಡಿದರೆ ಬೇಕಾದ ಸ್ಥಾನಗಳನ್ನ ಅನುಭವಿಸಿದ್ದಾರೆ. ಅವ್ರಿಗಿಂತ ಉತ್ತಮವಾದವ್ರು ಕೊಡ್ಬೋದಾಗಿತ್ತು ರಾಜಕಾರಣಿಗಳನ್ನ ಬಿಟ್ಟು. ಸಹಸ್ರ ಫೌಂಡೇಶನ್ ಕಡೆಯಿಂದ ನಮ್ಮ ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಿಜವಾಗಲೂ ಈ ನಮ್ಮ ದಶಕ ಕಂಡ ಅತ್ಯಂತ ಭೀಕರ ಸನ್ನಿವೇಶದಲ್ಲಿ ತಮ್ಮ ಜೀವನದ ಹಂಗನ್ನು ತೊರೆದು ಇನ್ನೊಬ್ಬರಿಗೆ ನಾವು ಉಳಿಸ್ಬೇಕು ಅನ್ನೋ ಒಂದು ಮಹಾನ್ ಕಾರ್ಯ ಏನು ಮಾಡಿದ್ದಾರೆ ಅವರಿಗೆ ನಿಜವಾಗಲೂ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದಾರೆ. ಇವರಿಗೆ ನಾವು ಧನ್ಯವಾದಗಳು ಹೇಳಬೇಕು. ಆಮೇಲೆ ಯಾರ್ಯಾರು ಕೊರೋನಾ ವಾರಿಯರ್ಸು ನಾವು ಇವತ್ತು ಐಡೆಂಟಿಫೈ ಮಾಡಿ ಸನ್ಮಾನ ಮಾಡಿದ್ವು ಅವರಿಗೆ ನಿಜವಾಗಲೂ ನಾವು ಒಬ್ಬ ದೇವತಾ ಮಾನವ ದೇವತರು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ದೇವರ ರೂಪದಲ್ಲಿ ಅವರು ಇನ್ನೊಬ್ಬರು ಜೀವವನ್ನು ಕಾಪಾಡಿದ್ದಾರೆ. ಅವ್ರನ್ನ ಗುರುತಿಸಿ ನಮ್ಮ ಎರಡೂ ಸಂಸ್ಥೆಯವರು ಇವತ್ತು ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ರು. ಇದರಿಂದ ಅವ್ರಿಗೆ ನಾವು ನಮ್ಮ ಇನ್ನೂ ಮುಂದೆ ಇದು ಕೊರೋನಾ ಬಿಡಿ, ಕೊರೋನಾ ಒಂದು ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ಅನಿಷ್ಟ. ಇದು ಇದೇ ರೀತಿ ಸಮಾಜ ಸೇವೆ ಮಾಡೋರಿಗೆ ನಾವೊಂದು ಪ್ರಮೋಟ್ ಮಾಡ್ದಂಗಾಗುತ್ತೆ. ಅವ್ರನ್ನ ಕರೆದು ನಾವು ಸನ್ಮಾನ ಮಾಡೋದ್ರಿಂದ ಅವ್ರನ್ನ ಪ್ರಮೋಟ್ ಮಾಡ್ದಂಗಾಗುತ್ತೆ, ಅವ್ರು ಗುರುತಿಸ್ದಂಗಾಗುತ್ತೆ. ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನೋಡಿ, ಮೀಸಲಾತಿ ಸಮಸ್ಯೆ ನಮ್ಮ ಸಮಾಜದಲ್ಲೂ ಇದೆ. ನಮ್ಮ ಕ್ಷತ್ರಿಯ ಸಮಾಜದಲ್ಲಿ ನಿಜವಾಗಲೂ ಹೇಳಬೇಕಂದ್ರೆ ಅತಿ ಹೆಚ್ಚು ತುಳಿತಕ್ಕೊಳಗಾಗಿರೋ ಸಮಾಜ ಯಾವುದರ ಇದೆ ಅಂದರೆ ಅದು ನಮ್ಮ ಕ್ಷತ್ರಿಯ ಸಮಾಜ. ನಾವು ಇಲ್ಲಿ ತನಕ ದೇಶಕ್ಕೆ ಹಾಗೂ ನಮ್ಮ ನಾಡಿಗೆ ಹಾಗೂ ಸಮಾಜದ ಜನಗಳಿಗೆ ನಾವು ಕೊಡ್ತಾನೆ ಬಂದಿದ್ದೀವಿ. ಕೊಡ್ತಾ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ನಾವು ತುಂಬ ತುಳಿತಕ್ಕೊಳಗಾಗಿದ್ದೀವಿ. ಸರ್ಕಾರದಲ್ಲಿ ನಾವು ಸಹ ಸುಮಾರು ಡಿಮ್ಯಾಂಡ್ ಇಟ್ಟಿದ್ದೀವಿ. ಆದರೆ ನಮ್ಮ ಸಮಾಜದಲ್ಲಿ ಏನಂತಂದರೆ ನಾವು ಯಾವಾಗಲೂ ನಾವು ಕೇಳಿ ನಮಗೆ ಅಭ್ಯಾಸ ಇಲ್ಲ. ನಾವು ಕೊಡ್ತಾ ನಮ್ಮ ಪ್ರಾಣವನ್ನೇ ತ್ಯಾಗ ದೇಶಕ್ಕೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಸಮಾಜ. ನಾವು ನಮಗೆ ಬೇಡಿಕೆಗೋಸ್ಕರ ನಾವು ಬಸ್ ಸುಡೋದು ಸ್ಟ್ರೈಕ್ ಮಾಡೋದು ಆ ಜಾಯಮಾನ ನಮ್ಮದಲ್ಲ. ನಾವೂ ಸಹ ನಮಗೂ ಸಹ ಈಗ ನಮಗೆ ಈಗ ಭಾವಸಾರ ಸಮಾಜದಲ್ಲಿ ತುಂಬ ಕಡುಬಡವರಿದ್ದಾರೆ. ನಮ್ಮ ಮರಾಠ ಸಮಾಜದೊಂದು ಹಳೆ ಬೇಡಿಕೆ ಇದೆ, 2x ಸೇರಿಸೋದು, ಈ ಥರ ಸುಮಾರು ಸಮಸ್ಯೆ ಇದೆ, ನಮ್ಮಲ್ಲೂ ಇದೆ. ನಾವು ಬೇಡಿಕೆ ಇಟ್ಟಿದ್ದೀವಿ. ಸರ್ಕಾರ ಎಷ್ಟು ಮಟ್ಟಿಗೆ ಸ್ಪಂದಿಸುತ್ತೋ ನೋಡಿ ನಾವು ಮುಂದಿನ ದಿನಗಳಲ್ಲಿ ನಾವೂ ಹೋರಾಟ ಮಾಡ್ತೀವಿ. ಆದರೆ ಈ ಸ್ಟ್ರೈಕ್ ಮಾಡೋದು ಬಸ್ ಇಡೋದು ಆ ಕೆಲಸಕ್ಕೆ ನಾವು ಕ್ಷತ್ರಿಯರ ಹೊತ್ತು ಕೈ ಹಾಕಲ್ಲ. ದೌರ್ಭಾಗ್ಯ ಏನಂತಂದರೆ ಇವತ್ತು ಸರ್ಕಾರದಲ್ಲಿ ಒಬ್ಬರಿಬ್ಬರಿದ್ರೆ ಆಗಲ್ಲ. ಸರ್ಕಾರಗಳು ಕೇವಲ ಒಂದು 3-4 ಸಮಾಜದ ಕಪಿ ಮುಷ್ಟಿಯಲ್ಲಿ ಆಟಾಡ್ತಾ ಇದ್ದಾವೆ. ಅದು ನಮ್ಮ ಪ್ರಜಾತಂತ್ರ ವ್ಯವಸ್ಥೆ ದೊಡ್ಡ ದೌರ್ಭಾಗ್ಯ. ನಾವು ಫಸ್ಟು ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಕ್ಷತ್ರಿಯ ಸಮಾಜದವರು. ಆ ಹೋರಾಟ ಮಾಡಬೇಕಂತಲೇ ನಾವು ಇವತ್ತು ಎಲ್ಲರೂ ಒಂದಾಗ್ತಾ ಇದ್ದೀವಿ. ನಮ್ಮಲ್ಲಿ ಏನಾಗಿದೆ, ನಾವು ಯಾವತ್ತು ನಾವು ಮುಂದೆ ಬರಲಿಕ್ಕೋಸ್ಕರ ನಾವು ಯಾವತ್ತೂ ನಾವು ಯೋಚನೆ ಮಾಡಿಲ್ಲ. ನಾನು ದೇಶ ಧರ್ಮ ಅಂತಲೇ ಬಂದುಬಿಟ್ವಿ. ನಾವು ದೇಶ ಧರ್ಮ ಅಂತ ಬಂದುಬಿಟ್ವಿ, ಬೇರೆ ಸಮಾಜದವರು ಅಧಿಕಾರ ಅಂತ ಇವತ್ತು ವಿಧಾನಸಭೆಯಲ್ಲಿ ಕೂತಿದ್ದಾರೆ. ನಮ್ಮ ಕ್ಷತ್ರಿಯ ಸಮಾಜದ ಪರಿಸ್ಥಿತಿ ಏನಾಗಿದೆ ಅಂದರೆ ನಾವಲ್ಲಿ ಗೇಟ್ ತನಕನೂ ಹೋಗೋಕ್ಕಾಗ್ತಿಲ್ಲ. ದೇಶ ಆಳದಿರ್ತಕ್ಕಂಥ ಸಮಾಜ, ದೇಶಕ್ಕೋಸ್ಕರ ಹೋರಾಟ ಮಾಡಿರೋ ಸಮಾಜದ ಪರಿಸ್ಥಿತಿ ಇವತ್ತು ದಯನೀಯವಾಗಿದೆ. ಅದಕ್ಕೋಸ್ಕರ ನಾವು ಫಸ್ಟು ನಾವು ನಮ್ಮ ಎಲ್ಲ ಒಕ್ಕೂಟದ ಅಡಿಯಲ್ಲಿ ನಮ್ಮ ಎಲ್ಲ ಸಮಾಜದ ಬಂಧುಗಳು ನಾವು ಒಂದಾಗ್ತಾ ಇದ್ದೀವಿ. ಯಾರ್ಯಾರು ಮೂಲ ಕ್ಷತ್ರಿಯರಿದ್ದೀವಿ, ಸಾಮಾಜಿಕ ಒಂದು ಸವಲತ್ತು ಪಡೆಯೋದಕ್ಕೋಸ್ಕರ ಸಾಮಾಜಿಕ ರಂಗದಲ್ಲಿ ನಾವು ಮುಂದುವರೋದಕ್ಕೋಸ್ಕರ ನಾವೆಲ್ಲ ಫಸ್ಟ್ ಒಂದಾಗ್ತಿದ್ದೀವಿ. ಒಂದಾಗಿ ಮುಂಬರೋ ದಿನಗಳಲ್ಲಿ ನಮ್ಮ ಕ್ಷತ್ರಿಯರ ಶಕ್ತಿ ಏನು ಅಂತ ನಾವು ಸರ್ಕಾರಕ್ಕೆ ತೋರಿಸ್ತೀವಿ. ನಾವು